ಬಿಜೆಪಿ ಬಿಡ್ತಾರೆ ಅನ್ನೋ ಊಹಾಪೋಹಗಳಿಗೆ ಸುರಪುರ ಶಾಸಕ ರಾಜುಗೌಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಟಿವಿ ಫೈವ್ ಜೊತೆ ಮಾತನಾಡಿದಂತ ರಾಜುಗೌಡ, ನಾನು ಬಿಜೆಪಿ ಪಕ್ಷ ಬಿಡುವುದು ಸುಳ್ಳು ಸುದ್ದಿ, ಯಾರೋ ಬೇಕಂತಲೇ ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. ಅಲ್ಲದೆ ನಾನು ಯಾರ ಜೊತೆಗೂ ಸಂಪರ್ಕದಲ್ಲಿಲ್ಲ, ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷ ಬಿಡುವುದಿಲ್ಲ, ನನಗೆ ಯಾರ ಮೇಲೂ ಅಸಮಾಧಾನವಿಲ್ಲ ಅಂತ ಹೇಳಿದ್ರು. ಇವತ್ತು ಬಿಜೆಪಿ ಪಕ್ಷದಲ್ಲಿ ನಾವಿದ್ದೇವೆ. ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೇವೆ, ಶಾಸಕನಾಗಿ ಕೆಲಸ ಮಾಡ್ತಿದ್ದೇವೆ. ಇವತ್ತು ಬಿಜೆಪಿ ಪಕ್ಷ ನಮ್ಮನ್ನು ಗುರುತಿಸಿ ಸ್ಟಾರ್ ಕ್ಯಾಂಪೇನರಿಂಗ್ ಆಗಿ ಮಾಡಿ ಎಲ್ಲ ಕಡೆ ಒಂದು ಹೆಚ್ಚಿನ ಒಂದು ಜವಾಬ್ದಾರಿ ಕೊಟ್ಟು ಓಡಾಡುವಂಥ ಕೆಲಸವನ್ನು ನಮಗೆ ಮಾಡಿಸಿದೆ. ಮತ್ತು ಇವತ್ತು ಎಲ್ಲ ಕಡೆ ಎಂಪಿ ಎಲೆಕ್ಷನ್ ಭಾಳ ಯಶಸ್ವಿಯಾಗಿ ಎಲೆಕ್ಷನ್ ಮಾಡಿದ್ದೇವೆ. ಇಷ್ಟೆಲ್ಲ ಬಿಜೆಪಿ ಪಕ್ಷ ನಮ್ಮ ಗೌರವ ಕೊಟ್ಟ ಮೇಲೆ, ನಮ್ಮ ಪ್ರೀತಿಯಿಂದ ವಿಶ್ವಾಸದಿಂದ ಹುಡುಗನ ಮೇಲೆ ಪಕ್ಷ ಬಿಡುವಂಥ ಪ್ರಶ್ನೆನೇ ಇಲ್ಲ. ದಯವಿಟ್ಟು ತಮ್ಗೆ ಏನಾದರೂ ಆ ಥರ ಸಂಶಯ ಇತ್ತು, ಇಲ್ಲ ನಿಮ್ಗೆ ಯಾರಾದರೂ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಇಂತಿಂಥವ್ರು ಬರ್ತಾರಂತ ನಿಮ್ಗೆ ಹೇಳಿದ್ರೆ ನೇರವಾಗಿ ನಮ್ಗೆ ಸಂಪರ್ಕ ಮಾಡೋಂಥ ಒಂದು ಕೆಲಸವನ್ನು ಮಾಡ್ರಿ. ಏನಿದ್ರೂ ನಾವು ಮಾಧ್ಯಮದವರಿಗೆ, ಮಾಧ್ಯಮದವರಂದ್ರೆ ನಮ್ಮ ಕನ್ನಡ ಇದ್ದಂಗೆ, ಮಾಧ್ಯಮದವರನ್ನು ಮುಚ್ಚಿಟ್ಟು ನಾವೇನು ಮಾಡೋಕ್ಕಾಗಂಗಿಲ್ಲ. ಮಾಧ್ಯಮದಿಗೆ ನಾವು ಬರೋಂಥ ಒಂದು ಕೆಲಸವನ್ನು ಮಾಡ್ತೇವೆ. ಸದ್ಯಕ್ಕೆ ಅಂಥ ಪರಿಸ್ಥಿತಿ ಯಾವುದೂ ಇಲ್ಲ. ನಾವು ಬಿಜೆಪಿಯಲ್ಲಿ ಒಳ್ಳೆ ಎಲ್ಲರೂ ಪ್ರೀತಿಯಿಂದ ಇದ್ದೇವೆ. ಬಿಜೆಪಿ ಪಕ್ಷವನ್ನು ಕಟ್ಟಂತ ಒಂದು ಕೆಲಸವನ್ನು ನಾವೆಲ್ಲರೂ ಸೇರ್ ಮಾಡ್ತಿದ್ದೇವೆ, ಮುಂದೂ ಮಾಡ್ತೇವೆ. ಇವತ್ತು ಸುಮ್ಮನೆ ಮಾಧ್ಯಮದಲ್ಲಿ ಬರೋದ್ರಿಂದ ಕೆಲವೊಂದು ಬಿಜೆಪಿ ಪಕ್ಷದಲ್ಲಿ ನಾವಿದ್ದೇವೆ. ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೇವೆ, ಶಾಸಕನಾಗಿ ಕೆಲಸ ಮಾಡ್ತಿದ್ದೇವೆ. ಇವತ್ತು ಬಿಜೆಪಿ ಪಕ್ಷ ನಮ್ಮನ್ನು ಗುರುತಿಸಿ ಸ್ಟಾರ್ ಕ್ಯಾಂಪೇನರಿಂಗ್ ಆಗಿ ಮಾಡಿ ಎಲ್ಲ ಕಡೆ ಒಂದು ಹೆಚ್ಚಿನ ಒಂದು ಜವಾಬ್ದಾರಿ ಕೊಟ್ಟು ಓಡಾಡುವಂಥ ಕೆಲಸವನ್ನು ನಮಗೆ ಮಾಡಿಸಿದೆ. ಮತ್ತು ಇವತ್ತು ಎಲ್ಲ ಕಡೆ ಎಂಪಿ ಎಲೆಕ್ಷನ್ ಭಾಳ ಯಶಸ್ವಿಯಾಗಿ ಎಲೆಕ್ಷನ್ ಮಾಡಿದ್ದೇವೆ. ಇಷ್ಟೆಲ್ಲ ಬಿಜೆಪಿ ಪಕ್ಷ ನಮ್ಮ ಗೌರವ ಕೊಟ್ಟ ಮೇಲೆ, ನಮ್ಮ ಪ್ರೀತಿಯಿಂದ ವಿಶ್ವಾಸದಿಂದ ಹುಡುಗನ ಮೇಲೆ ಪಕ್ಷ ಬಿಡುವಂಥ ಪ್ರಶ್ನೆನೇ ಇಲ್ಲ. ದಯವಿಟ್ಟು ತಮ್ಗೆ ಏನಾದರೂ ಆ ಥರ ಸಂಶಯ ಇತ್ತು, ಇಲ್ಲ ನಿಮ್ಗೆ ಯಾರಾದರೂ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಇಂತಿಂಥವ್ರು ಬರ್ತಾರಂತ ನಿಮ್ಗೆ ಹೇಳಿದ್ರೆ ನೇರವಾಗಿ ನಮ್ಗೆ ಸಂಪರ್ಕ ಮಾಡೋಂಥ ಒಂದು ಕೆಲಸವನ್ನು ಮಾಡ್ರಿ. ಏನಿದ್ರೂ ನಾವು ಮಾಧ್ಯಮದವರಿಗೆ, ಮಾಧ್ಯಮದವರಂದ್ರೆ ನಮ್ಮ ಕನ್ನಡ ಇದ್ದಂಗೆ, ಮಾಧ್ಯಮದವರನ್ನು ಮುಚ್ಚಿಟ್ಟು ನಾವೇನು ಮಾಡೋಕ್ಕಾಗಂಗಿಲ್ಲ. ಮಾಧ್ಯಮದಿಗೆ ನಾವು ಬರೋಂಥ ಒಂದು ಕೆಲಸವನ್ನು ಮಾಡ್ತೇವೆ. ಸದ್ಯಕ್ಕೆ ಅಂಥ ಪರಿಸ್ಥಿತಿ ಯಾವುದೂ ಇಲ್ಲ. ನಾವು ಬಿಜೆಪಿಯಲ್ಲಿ ಒಳ್ಳೆ ಎಲ್ಲರೂ ಪ್ರೀತಿಯಿಂದ ಇದ್ದೇವೆ. ಬಿಜೆಪಿ ಪಕ್ಷವನ್ನು ಕಟ್ಟಂತ ಒಂದು ಕೆಲಸವನ್ನು ನಾವೆಲ್ಲರೂ ಸೇರ್ ಮಾಡ್ತಿದ್ದೇವೆ, ಮುಂದೂ ಮಾಡ್ತೇವೆ. ಇವತ್ತು ಸುಮ್ಮನೆ ಮಾಧ್ಯಮದಲ್ಲಿ ಬರೋದ್ರಿಂದ ಕೆಲವೊಂದು ನಮ್ಮ ಕಾನ್ಸ್ಟಿಟ್ಯೂಷನ್